ओम गम गणपतये नमः। ओम गुम गुरुभ्यो नमः। गुरवे राघवेन्द्राय भारतीयतये नमः। गुरुभ्यो नमः। ओम योमाग्ने भागिनगुं संतमथा भागंजिके ऋषति अभागमग्ने तंकुरु मामग्ने भागिनं कुरु। भाग्यदेवतायै नमः। ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲ ಸಲ ನನ್ನ ಚಾನೆಲ್ ಬರ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಾಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೇಷರಾಶಿಯ ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋ ರೀಚ್ ಆಗಲಿ ಅನ್ನುವಂಥದ್ದು ಉದ್ದೇಶ. ಸೊ ಈ ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ, ಮೇಷರಾಶಿಯವರಿಗೋಸ್ಕರ ಆಗಸ್ಟ್ ತಿಂಗಳಿಗೋಸ್ಕರ ಐದು ಎಚ್ಚರಿಕೆಗಳು. ಈ ಐದು ವಿಚಾರಗಳಲ್ಲಿ ಮೇಷರಾಶಿಯವರು ಎಚ್ಚರಿಕೆಯನ್ನ ವಹಿಸಿ ಅಂತ. ಸೊ ಮೊದಲನೇದಾಗಿ ಗೃಹಸ್ಥಿತಿಗಳನ್ನ ತಿಳ್ಕೊಳ್ಳೋಣ. ಆಗಸ್ಟ್ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹ ಬರ್ತಾನೆ. ಆಗಸ್ಟ್ ಹತ್ತನೇ ತಾರೀಕು ವೃಷಭ ರಾಶಿಗೆ ಕುಜಗ್ರಹ ಬರ್ತಾನೆ. ಆಗಸ್ಟ್ 17ನೇ ತಾರೀಕು ಸಿಂಹ ರಾಶಿಗೆ ರವಿಗ್ರಹ ಬರ್ತಾನೆ. ಆಗಸ್ಟ್ 20ನೇ ತಾರೀಕು ಕನ್ಯಾ ರಾಶಿಗೆ ಬುಧಗ್ರಹ ಷಷ್ಠ್ಯಾಧಿಪತಿ ಷಷ್ಠಕ್ಕೆ ಬಂದು ಪರಮೋಚ್ಚ ಸ್ಥಿತಿಯಲ್ಲಿ ಬಂದ್ಬಿಡ್ತಾನೆ ಅಂತ ಅರ್ಥ. ಇರಲಿ, ಹೀಗಿರಬೇಕಾದ್ರೆ ಯಾವುದು ಮೇಷರಾಶಿಯವರಿಗೆ ಎಚ್ಚರಿಕೆಗಳು ಏನಪ್ಪಾ ಅಂತಂದ್ರೆ, ಮೊಟ್ಟ ಮೊದಲನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಆಗಸ್ಟ್ ತಿಂಗಳೋಸ್ಕರ ಏನಪ್ಪಾ ಅಂತಂದ್ರೆ, ಮಾಸಾಂತ್ಯಕ್ಕೆ ಸೇರಿದಂತೆ ಶತ್ರು ಬಾಧೆಗಳು ಅನಿರೀಕ್ಷಿತವಾಗಿ ಜಾಸ್ತಿ ಆಗುತ್ತೆ. ಅದು ನಿಮ್ಮ ಅನುಭವಕ್ಕೆ ಸಹ ಬರುತ್ತೆ. ಯಾಕೋ ಎಲ್ಲರೂ ನನ್ನ ನೋಡ್ರ ನಂತರ ಜಗಳ ಮಾಡಕತ್ಬಿಟ್ರಲ್ಲ, ಯಾಕೋ ಎಲ್ಲರೂ ನನ್ನ ನಂತರ ನಾನು ಸರಿಯಿಲ್ಲ ಅನ್ನೋ ಥರ ಮಾಡ್ಲಿಕ್ಕೆ ಶುರು ಮಾಡಿದ್ರಲ್ಲ, ಯಾಕೋ ಎಲ್ಲರೂ ನಂತರ ಚೆನ್ನಾಗಿದ್ದವರು ಸಹ ಇದ್ದಕ್ಕಿದ್ದಂತೆ ನಿಮ್ಮ ಹತ್ರ ಜಗಳ ಮಾಡುವಂಥದ್ದು, ನಿಮ್ಮ ತಪ್ಪುಗಳನ್ನ ಎತ್ತಿ ಆಡ್ತಕ್ಕಂಥದ್ದು, ನಾಲ್ಕು ಜನರ ಮುಂದೆ ನಿಮ್ಮ ತಪ್ಪನ್ನ ಎತ್ತಿ ತೋರಿಸಿ ನೀವು ಸರಿಯಿಲ್ಲ ಅನ್ನೋದನ್ನ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದು, ಅಥವಾ ಇಲ್ಲಿ ತನಕ ನಿಮ್ಗೆ ಗೊತ್ತಿರ್ತದೆ ಇವ್ರು ನಮ್ಮ ಶತ್ರುಗಳು ಅಂತ ಹೇಳಿ, ಇಲ್ಲಿ ತನಕ ಸೈಲೆಂಟ್ ಆಗಿದ್ದಂತಹ ಶತ್ರುಗಳು ಆಗಸ್ಟ್ ತಿಂಗಳ 15ನೇ ತಾರೀಕು ದಾಟದು 20ನೇ ತಾರೀಕು ದಾಟದು ಅಂದ್ರೆ ತೀವ್ರತರನಾಗಿ ಅವರ ಒಂದು ಏನೋ ಶತ್ರುತ್ವ ಬುದ್ಧಿಯನ್ನ ನಮಗೆ ತೊಂದರೆ ಕೊಡ್ತಕ್ಕಂಥದ್ದನ್ನ ಜಾಸ್ತಿ ಮಾಡುವಂಥದ್ದು. ನಿಮ್ಗೆ ಅನುಭವಕ್ಕೆ ಬರ್ತಾ ಇರುತ್ತೆ, ಓಹೋ ಯಾಕೋ ನನಗೆ ಕಾಟ ಕೊಡೋರ ಸಂಖ್ಯೆ ಜಾಸ್ತಿ ಆಯಿತು, ನನಗೆ ತೊಂದರೆ ಕೊಡೋರ ಸಂಖ್ಯೆ ಜಾಸ್ತಿ ಆಯಿತು. ಇದು ನಿಮಗೆ ಅನುಭವಕ್ಕೆ ಬರುತ್ತೆ. ಯಾಕೆ? ಷಷ್ಠ್ಯಾಧಿಪತಿ ಬುಧ ಷಷ್ಠದಲ್ಲಿ ಪರಮೋಚ್ಚ ಸ್ಥಿತಿಗೆ ಬಂದು ಬಿಡ್ತಾನೆ. ಅಲ್ಲಿ ತನಕ ಷಷ್ಠ್ಯಾಧಿಪತಿ ಪಂಚಮ, ನಂತರ ಷಷ್ಠ್ಯಾಧಿಪತಿ ಷಷ್ಠ ಪರಮೋಚ್ಚ ಸ್ಥಿತಿ, ಅದು ಶುಭಗ್ರಹನಲ್ಲ. ಆದ್ದರಿಂದಾಗಿ ಷಷ್ಠದಲ್ಲಿ ಬುಧ ನಿಮಗೆ ಶುಭ ಫಲಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಿದೆ. ಆದ್ರಿಂದ ದಯವಿಟ್ಟು ನೀವು ಶತ್ರುಗಳ ಬಗ್ಗೆ ಕೇರ್ಫುಲ್ ಆಗಿರಿ. ಅದೇತಲ್ವಾ, ನಿಮಗೆ ಒಂದ್ ಸ್ವಲ್ಪ ಹೇಗಿದೆ, ಏ ಇವನ್ ನನ್ಗೆ ಏನ್ ಮಾಡ್ತಾನೆ, ಇವನೇನ್ ಮಾಡ್ಕೊಳ್ತಾನೆ ನೋಡ್ಕೊಂಡ್ಬಿಡ್ತೀನಿ, ಇವನಿಗೆಲ್ಲ ನನ್ ಬಗ್ಗಲ್ಲ, ಇವರಿಗೆಲ್ಲ ನನ್ ಜಗ್ಗಲ್ಲ, ಇದೆಲ್ಲ ನಂಗೆ ದೊಡ್ಡ ವಿಷಯನೇ ಅಲ್ಲ, ಈ ತರ ಅನ್ಕೊಂಡು ಯಾರನ್ನೂ ಸಹ ನೀವು ಲೈಟ್ ಆಗಿ ತೆಗೆದುಕೊಳ್ಬೇಡಿ. ನೀವು ಏನ್ ಮಾಡ್ತೀರಾ, ಲೈಟ್ ಆಗಿ ತೆಗೆದುಕೊಳ್ತೀರಾ, ಏ ನೋಡೋಣವ ಇವಂಥವ್ರನ್ನ ನಾನು 1000 ನೋಡಿದ್ದೀನಿ, 1000 ಜನ ನೋಡಿದ್ದೀನಿ, ಇಂಥ ದಿನಬೆಳಗಾದ್ರೆ ಇಂಥವ್ರು ಎಷ್ಟು ಜನ ನೋಡಿದ್ರು, ಈ ತರಹದ ಕೆಲವಿಷ್ಟು ನಿಮ್ಮ ಭಾವನೆಗಳು ನಿಮ್ಮ ಶತ್ರುಗಳನ್ನು ನೀವು ಬಹಳ ಈಸಿಯಾಗಿ ತೆಗೆದುಕೊಳ್ಳುವಂತೆ ಮಾಡುತ್ತೆ. ಹಾಗೂ ಅದರಿಂದ ನಂತರ ಸಮಸ್ಯೆ ಆಗ್ತದೆ. ಗಮನವಹಿಸಿ, ಯಾರನ್ನೂ ಸಹ ಉದ್ದೇಶಪೂರ್ವಕವಾಗಿ ಅಂದ್ರೆ ಯಾವ್ದಾದ್ರು ಒಂದು ಜಗಳ ಮನಸ್ತಾಪಗಳು ಈಗ ನಾನು ಮುಂದುವರೆಸರೆ ಇದು ಜಗಳ ಜಾಸ್ತಿ ಆಗುತ್ತೆ ಅನ್ಸ್ರೆ ಅದನ್ನಲ್ಲೇ ಕಟ್ ಮಾಡಿಬಿಡಿ. ಯಾರೇ ಆಗಿ ನಿಮ್ಗೆ ಏನಾದ್ರು ವಾರ್ನ್ ಮಾಡಿದ್ರೆ ಇತ್ಯಾದಿಗಳು ಮಾಡಿದ್ರೆ ನೀವು ಎದುರುತ್ರ ಕೊಡ್ಲಿಕ್ಕೆ ಹೋಗ್ಬೇಡಿ. ಆಯ್ತಪ್ಪ ಆಯ್ತು ಬಿಡೋ, ಯಾಕೆ ಶತ್ರುತ್ವ ಮಾಡ್ಕೊಂಡು ಏನ್ ಪ್ರಯೋಜನ, ನೀನೇನ್ ಸಾಧಿಸ್ತೇ ಶತ್ರುತ್ವ ನಂತರ ಶತ್ರುತ್ವ ಮಾಡಿ ಅಂತ ಕೇಳಿ ಒಂದು ಸ್ವಲ್ಪ ಮಾತುಕತೆಯಲ್ಲಿ ಸಾಲ್ವ್ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಅದೇತಲ್ವೇ ಎಸ್. ಅದರಲ್ಲೂ ಬಹಳ ವಿಶೇಷವಾಗಿ ಮೇಷರಾಶಿಯವರ ಎಲ್ಲ ಶತ್ರು ಬಾಧೆಗಳು ಪರಿಹಾರವಾಗಬೇಕು. ಆ ಶತ್ರುತ್ವ ಬುದ್ಧಿ, ಯಾಕೆಂದ್ರೆ ಬುದ್ಧಿಕಾರಕ ಬುಧ, ಅದರಿಂದ ನಿಮ್ಮಲ್ಲಾಗಲಿ ನಿಮ್ಮ ಶತ್ರುವಿನಲ್ಲಾಗಲಿ ಆ ಶತ್ರುತ್ವ ಬುದ್ಧಿ, ವಿಕಾರ ಬುದ್ಧಿ ವೃದ್ಧಿಯಾಗಬಾರದು, ಜಾಸ್ತಿ ಆಗಬಾರದು ಅನ್ನೋ ಕಾರಣಕ್ಕೆ ಬುಧ ಆರಾಧನೆ ಮಾಡ್ಕೊಳ್ಬೇಕು. ನಿತ್ಯ ವಿಷ್ಣು ಸಹಸ್ರನಾಮವನ್ನ ಓದಿ ಅಥವಾ ಕೇಳಿ, ಬುಧಾಷ್ಟ ಅಷ್ಟೋತ್ರವನ್ನು ಓದಿ ಅಥವಾ ಕೇಳಿ, ಬಹಳ ಮುಖ್ಯವಾಗಿ ಬುಧ ಶಾಂತಿ ಹೋಮ.
ಆಗಸ್ಟ್ ತಿಂಗಳ ನಿಮ್ಮ ಈ ಎಲ್ಲ ಸಮಸ್ಯೆಗಳಿಗೋಸ್ಕರ ನಾವು ಜುಲೈ 28ನೇ ತಾರೀಕು ಗುರುವಾರ ಅಮಾವಾಸ್ಯೆ ಪರ್ವಕಾಲ ದಿವಸ ಬುಧಶಾಂತಿ ಹವನ ಸಹಿತವಾಗಿ ವಿಶೇಷವಾಗಿ ಶತ್ರು ನಿಗ್ರಹ ವಾರಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಶತ್ರುವನ್ನು ನಿಗ್ರಹ ಮಾಡಬೇಕು, ಯಾಕಂದ್ರೆ ಪಂಚಮದಲ್ಲಿ ಹಾಗೂ ಷಷ್ಠದಲ್ಲಿ ಬರ್ತಾ ಇದ್ದಾನೆ. ನೀವು ಹಾಕುವ ಎಲ್ಲಾ ಕೆಲಸಗಳಲ್ಲೂ ಸಹ, ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸಗಳಲ್ಲೂ ಸಹ ನಿಮ್ಮ ಶತ್ರು ಬಂದು ಕೈ ಇಡ್ತಾನೆ ನನ್ನ ತಂದೆಯಲ್ಲಿ ನನ್ನನ್ನು ಪಿಂಚುತ್ತಾನೆ. ಸೊ ಆದ್ರಿಂದ ಆತರ ಆಗಬಾರದು, ಶತ್ರು ನಿಗ್ರಹವಾಗಬೇಕು, ನಿಮಗೇನು ತೊಂದರೆ ಕೊಡಬಾರದು ಅನ್ನೋ ದೃಷ್ಟಿಯಿಂದ ಶತ್ರು ನಿಗ್ರಹ ವಾರಾಹಿ ಹೋಮ ಪ್ಲಸ್ ಷಷ್ಠ್ಯಾಧಿಪತಿಯಾದಂಥ ಬುಧನಿಗೆ ಹೋಮ, ಈ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಇದನ್ನು ನಿಮ್ಮ ಮನೆಯಲ್ಲಿಯೇ ಮನೆಯ ವಾಸ್ತು ಬಾಗಿಲಲ್ಲಿ ಒಳಗಡೆ ಮೇಲ್ಗಡೆ ಒಂದು ದಾರ ಹಾಕಿ ಕಟ್ಟಿಡಿ, ಅಥವಾ ದೇವ್ರ ಮನೆಯಲ್ಲಿ ಮೇಲ್ಗಡೆ ವಾಸ್ತು ಬಾಗಿಲಿಗೆ ಕಟ್ಟಿಟ್ಟಿರಿ. ನಿಮ್ಮ ಮನೆ ಒಳಗೆ ಯಾವುದೇ ಶತ್ರುತ್ವ ಬುದ್ಧಿಯಿಂದ ಯಾರು ಬರದೇ ಇರಲಿ, ಶತ್ರು ದೋಷಗಳು ನಿಮಗೆ ತಾಗದೆ ಇರಲಿ, ಮಾಟ ಮಂತ್ರ ಅದೃಷ್ಟ ದೋಷ ಮಾಟ ಮಂತ್ರಿಯಾದ ಸಮಸ್ಯೆ ನಿಮಗೆ ಆಗದೇ ಇರಲಿ. ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ನಾವು ಇದನ್ನು ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲಿರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮೇಷರಾಶಿ ಎಂಬ ನಿಮ್ಮ ರಾಶಿಯಾಗಿ ನಿಮ್ಮ ವಿಳಾಸವನ್ನ ವಾಟ್ಸಪ್ ಮಾಡಿಕೊಳ್ಳಬಹುದು. ಎರಡನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ಸಾಲಗಳ ಪ್ರಮಾಣದಲ್ಲಿ ತೀವ್ರತರನಾಗಿ ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂತ ಕಂಡು ಬರ್ತಾ ಇದೆ. ಯಾವ್ದಾವುದೋ ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕಿ, ಓಹೋ ಇದೊಂದು ಕೆಲಸ ಕೈ ಹಾಕ್ಬಿಟ್ಟೆ ಅಲ್ವಾ, ಇದಕ್ಕೊಂದಿಷ್ಟು ದುಡ್ಡು ಬೇಕು, ಏನ್ ಮಾಡ್ಬೇಕು, ಅಲ್ಲಿ ಈಸಿಯಾಗಿ ಲೋನ್ ಸಿಗುತ್ತೆ, ಲೋನ್ ಮಾಡ್ದ ಆ ಕೆಲಸದ ಮೇಲೆ ಹಾಕ್ಬಿಟ್ಟ. ಇದು ಹೇಗಾಗುತ್ತೆ ಅಂತಂದ್ರೆ, ಈ ಆಗಸ್ಟ್ ತಿಂಗಳ 20ನೇ ತಾರೀಕು ದಾಟಿದ ನಂತರ ಅಥವಾ ಆಗಸ್ಟ್ ಎಂಡ್ಗೆ ನೀವು ಒಂದ್ಸಲ ಹಿಂಗೆ ಇಡೀ ಆಗಸ್ಟ್ ತಿಂಗಳ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ತಲೆ ಮೇಲೆ ಸಿಕ್ಕಾಪಟ್ಟೆ ಸಾಲ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ. ಜುಲೈನಲ್ಲಿ ಇಲ್ಲದ ಸಾಲ, ಏಪ್ರಿಲ್ನಲ್ಲಿ ಇಲ್ಲದ ಸಾಲ, ಆಗಸ್ಟ್ ಅಲ್ಲಿ ಸಡನ್ ಆಗಿ ಜಾಸ್ತಿ, ಅಥವಾ ಜುಲೈ ಏಪ್ರಿಲ್ನಲ್ಲಿ ಒಂದು ಪ್ರಮಾಣದಲ್ಲಿ ಇದ್ದಂತ ಸಾಲ ಆಗಸ್ಟ್ ಎಂಡ್ ಬರುವಷ್ಟರಲ್ಲಿ ದ್ವಿಗುಣ ತ್ರಿಗುಣ ಆಗುವ ಸಾಧ್ಯತೆ ಇದೆ. ಸರ್ ನಂದು ಏನು ಸಾಲ ಇರಲ್ಲ, ಒಂದು 10,000-20,000 ರೂಪಾಯಿ ಚಿಕ್ಕಪುಟ್ಟ ಸಾಲ ಇತ್ತು, ಆದ್ರೆ ಈಗ ಸಡನ್ ಆಗಿ 1,50,000 ಸಾಲ ಆಗೋಯ್ತು, 2,00,000 ಸಾಲ ಆಗೋಯ್ತು, ಸಡನ್ ಆಗಿ ಸಾಲ ಆಗೋಯ್ತು, ಹೇಗಾಯ್ತು ನಿಮಗೆ ಗೊತ್ತಿಲ್ಲ. ಅದೇನೋ ಚಿಕ್ಕದು ಇದೊಂದು ಚಿಕ್ಕದು, ಅದೇನೋ ಇದೇನೋ, ಇದು ಬೇಕಾಗುತ್ತೆ ಅದು ಬೇಕಾಗುತ್ತೆ, ಅದು ಹೆಂಗಿದ್ರು ಸ್ಟಾರ್ಟ್ ಆಗಿ ಮಾಡ್ಬಿಡ್ತೀನಿ, ಅದು ಹೆಂಗಿದ್ರು ಕೈ ಹಾಕ್ಬಿಡ್ತೀನಿ, ಇನ್ನು ವಾಪಸ್ ಬರೋದು ಬೇಡ, ನೋಡೋಣ ಎಷ್ಟು ತಾನೇ ಮಾಡ್ಬಿಡೋಣ, ಇಷ್ಟು ದಿವಸ EMI ಕಟ್ಟಿದ್ದೀನಿ ಅಂತ ಇನ್ನೇನೋ ಇನ್ನೊಂದು ವರ್ಷ ಕಟ್ಬಿಡೋಣ, ಇನ್ನೊಂದು 6 ತಿಂಗಳು ಕಟ್ಬಿಡೋಣ, ಏನೋ ಒಂದು ಹುಚ್ಚು ಧೈರ್ಯ ಹುಂಬು ಧೈರ್ಯ ನಿಮ್ಮನ್ನು ಸಾಲಗಾರನನ್ನಾಗಿ ಮಾಡಿಸುವಲ್ಲಿ ಯಾವುದೇ ಅನುಮಾನ ಇಲ್ಲ. ಮೇಷರಾಶಿಯವರು ದಯವಿಟ್ಟು ಸಾಲ ಮಾಡುವ ಮುನ್ನ 10 ಬಾರಿ ಯೋಚನೆ ಮಾಡಿ, ಇದರ ಅವಶ್ಯಕತೆ ಇದೆಯಾ. ವ್ಯಯಾಧಿಪತಿಯಾದ ಗುರು ವ್ಯಯದಲ್ಲಿದ್ದು ನಿಮ್ಮ ಷಷ್ಠವನ್ನು ನೋಡ್ತಾ ಇದ್ದಾನೆ. ಆದ್ರ ಅರ್ಥ ಏನು, ನೀವು ಸಾಲ ಮಾಡಿ ತಂದಂತಹ ಒಂದು ಹಣ ಪೋಲು ಮಾಡಿಬಿಡ್ತಾನೆ, ವ್ಯರ್ಥ ಮಾಡಿಬಿಡ್ತಾನೆ, ವ್ಯಯ ಮಾಡಿಬಿಡ್ತಾನೆ. ಏನೋ ಕಷ್ಟಪಟ್ಟು ನೀವು ಒಂದಿಷ್ಟು ಸಾಲ ಮಾಡ್ತಾ ಇರ್ತೀರಿ, ಅದನ್ನು ಯಾವುದ್ರಲ್ಲೋ ಇನ್ವೆಸ್ಟ್ ಮಾಡ್ತೀರಿ, ಅಥವಾ ಏನೋ ಇಲ್ಲೇನೋ ಸಿಗುತ್ತೆ ಅಂತ ಹೇಳಿ ಹಾಕ್ತೀರಿ, ಅದೃಷ್ಟವನ್ನು ಪರೀಕ್ಷೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಭಾಗ್ಯಾಧಿಪತಿ ವ್ಯಯ, ಅದೃಷ್ಟ ಅಲ್ಲ ಲಾಸ್, ದಮಾರ್ ದುಡ್ಡೆಲ್ಲ. ಸೊ ದಯವಿಟ್ಟು ಸಾಲ ಮಾಡಿ ಹೂಡಿಕೆ ಮಾಡಬೇಡಿ, ಸಾಲಗಳನ್ನೇ ಮಾಡಬೇಡಿ ಹೂಡಿಕೆ ಅಂತಲ್ಲ, ಸಾಲ ಒಳ್ಳೇದಲ್ಲ, ಅದು ಅದೊಂಥರ ಕ್ಯಾನ್ಸರ್ ಇದ್ದಂಗೆ, ಒಂದ್ಸಲ ಅದು ಬಂದ್ಬಿಡ್ತು ಸೇರ್ಕೊಂಡ್ಬಿಡ್ತು ಮೈನೆ ಅಂದ್ರೆ ಅದು ಬಿಡೋದೇ ಇಲ್ಲ ನಿಮ್ಮನ್ನ. ಸೊ ಅದರಿಂದ ಸಾಲ ಕ್ಯಾನ್ಸರ್, ಸಾಲವನ್ನು ದಯವಿಟ್ಟು ಆರಂಭ ಮಾಡಿಕೊಳ್ಳಲೇಬೇಡಿ. ನಮ್ಮ ಪೂಜ್ಯ ಗುರುಗಳು ಹೇಳ್ತಾ ಇದ್ರಾಗಿತ್ತು, ಭದ್ರಗಿರಿ ಅಚ್ಯುತದಾಸರು ಹೇಳ್ತಾರೆ, ಯಾರು ಸುಖ ಪುರುಷರು ಅಂದರೆ ಯಾರಿಗೆ ಸಾಲ ಇಲ್ಲವೋ ಅವರು ಸುಖ ಪುರುಷರು ಅಂತ. ಅವರಷ್ಟು ಸುಖವಾಗಿ ಇನ್ಯಾರು ಇರೋದಿಲ್ಲ, ಯಾರಿಗೆ ಸಾಲ ಇಲ್ಲವೋ ಅವರು ಸುಖ ಪುರುಷರು ಅಂತ. ಸೊ ಆದ್ರಿಂದ ಬಹಳ ಇದ್ರ ಮಾತುಳವಲ್ಲ, ಬಟ್ ಏನೇ ಆಗಲಿ ನೆನಪಿಟ್ಕೊಳ್ಳಿ, ಸಾಲದ ಪ್ರಮಾಣದಲ್ಲಿ ವೃದ್ಧಿ ಆಗಲಿದೆ. ಸೊ ಸಾಲ ಸಿಗುತ್ತೆ, ಪ್ರೀ ಅಪ್ರೂವ್ಡ್ ಲೋನ್ ಕಾಲ್ಗಳು ಬರ್ತಾ ಇರ್ತಾವಲ್ಲ, ದಯವಿಟ್ಟು ಆ ಜಾಲಗಳಿಗೆಲ್ಲ ಬೀಳ್ಬೇಡಿ. ಯಾವುದೇ ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ, ಸಾಲ ಕೊಡಿಸ್ಬೇಡಿ, ಇದೇನನ್ನು ಸಹ ಮಾಡಬೇಡಿ. ಗೊತ್ತಾಯ್ತಾ, ಷಷ್ಠ್ಯಾಧಿಪತಿ ಬುಧ ಸರಿ ಹೋಗಬೇಕು, ಬಹಳ ಇಂಪಾರ್ಟೆಂಟ್. ಗೊತ್ತಾಯ್ತಲ್ವೇ, ಬುಧಶಾಂತಿ ಬಹಳ ಅವಶ್ಯಕತೆ ಇದೆ ಮೇಷರಾಶಿಯವರಿಗೆ. ನೆಕ್ಸ್ಟ್ ಮೂರನೆಯ ಎಚ್ಚರಿಕೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ನಿಮ್ಮ ಯಾವುದೋ ಒಂದು ದೈನಂದಿನ ಚಟುವಟಿಕೆ ಅಥವಾ ನಿಮ್ಮ ಯಾವುದೋ ಒಂದು ದೈನಂದಿನ ಅಭ್ಯಾಸ, ದಿನ ಮಾಡುವಂತಹ ಕೆಲಸ ಆಗಿರುತ್ತದು, ಅಥವಾ ದಿನ ತೆಗೆದುಕೊಳ್ಳುವಂತಹ ಯಾವುದೋ ಒಂದು ಔಷಧೋಪಚಾರ ಇತ್ಯಾದಿ, ಅದು ನಿಮಗೆ ಕೂಡ ಬರೋದಿಲ್ಲ. ಅಂದ್ರೆ ಸಡನ್ ಆಗಿ ನೀವು ಈಗೊಂದು 3 ತಿಂಗಳು 4 ತಿಂಗಳ ಕೆಳಗಡೆನೋ ಏನೋ, ಅಥವಾ 1 ತಿಂಗಳ ಕೆಳಗಡೆನೋ 2 ತಿಂಗಳ ಕೆಳಗಡೆನೋ ಟಿವಿನಲ್ಲೋ ಯೂಟ್ಯೂಬ್ನಲ್ಲೋ ಯಾವುದೋ ಒಂದು
ಒಂದು ಯೋಗಾಸನ ನೋಡಿರ್ತೀರ, ಒಂದು ಆಸನ, ಒಂದು ಭಂಗಿ ನೋಡಿರ್ತೀರಿ, ಅಥವಾ ಅದರಲ್ಲಿ ಹೇಳಿರ್ತಾರೆ ದಿನ ಇಷ್ಟು ಕಿಲೋಮೀಟರ್ ವಾಕ್ ಮಾಡಿ, ಇದನ್ನ ಮಾಡಿ, ಅದನ್ನ ಮಾಡಿ, ಏನೋ ಒಂದು ಹೇಳಿರ್ತಾರೆ, ಆ ವ್ಯಾಯಾಮವನ್ನು ಹೇಳಿರ್ತಾರೆ. ನೀವು ಅಲ್ಲಿ ನೋಡಿ ಬ್ಲೈಂಡ್ ಆಗಿ ಆಚರಣೆ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತೀರ, ನಿಮ್ಗೆ ಅದು ಒಗ್ಗುತ್ತೋ ಎಲ್ಲೋ ಗೊತ್ತಿರ, ಅದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಅಥವಾ ಎಲ್ಲೋ ಯೂಟ್ಯೂಬಲ್ಲೋ ಟಿ ವಿನಲ್ಲೋ ಪೇಪರ್ನಲ್ಲೋ ಎಲ್ಲೋ ಒಂದು ಆರ್ಟಿಕಲ್ಲೋ ಏನೋ ಒಂದು ಔಷಧವನ್ನು ನೋಡ್ತೀರಾ, ಹಾಂ ಓಕೆ ಔಷಧಿ ತೊಗೊಳೋಣ ಅಂತ ಔಷಧಿ ತೊಗೊಳ್ಳೋ ಶುರು ಮಾಡಿಬಿಡ್ತೀರಾ. ಅಥವಾ ಯಾವುದೋ ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಆಗಿದ್ದಿರಬಹುದು, ಇಲ್ಲ ಅಂತ ಹೇಳಲ್ಲ, ಯಾವುದಾದ್ರು ಒಂದು ಔಷಧೋಪಚಾರ ಅಥವಾ ನೀವು ನಿತ್ಯವಾಗಿ ಮಾಡಿಕೊಂಡು ಬಂದಂಥ ಒಂದು ಅಭ್ಯಾಸ ಅಥವಾ ನಿಮ್ಮ ನಿತ್ಯದ ಚಟುವಟಿಕೆ, ಸರ್ ಇದು ನನ್ನ ಡೈಲಿ ಚಟುವಟಿಕೆ ಸರ್, ನಾನು ಡೈಲಿ ಇಷ್ಟು ಕಿಲೋಮೀಟರ್ ನಡ್ಕೊಂಡು ಬಂದ್ಬಿಡ್ತೀನಿ, ಡೈಲಿ ಇದೊಂದು ಕೆಲಸ ನಾನು ಮಾಡೇ ಮಾಡ್ಬಿಡ್ತೀನಿ, ಆ ಕೆಲಸದಲ್ಲಿ ನಿಮ್ಮ ಯಾವುದೋ ಶರೀರದ ಯಾವುದೋ ಒಂದು ಅಂಗಕ್ಕೆ ಅದು ಆಗ್ತಾ ಇರಲ್ಲ, ಕೂಡಿ ಬರ್ತಾ ಇರಲ್ಲ, ಓಕೆನಾ? ಜಿಮ್ಗೆ ಹೋಗ್ತಾ ಇರ್ತೀರ, ಯಾವುದೋ ಒಂದು ಎತ್ತೋದೋ ಇಳಿಸೋದೋ ಯಾವುದೋ ಒಂದು ನಿಮ್ಗೆ ಅದು ಕೂಡಿ ಬರ್ತಾ ಇರಲ್ಲ, ಬಟ್ ನೀವು ಹೋಗಿ ಅದನ್ನು ಮಾಡ್ತಾ ಇರ್ತೀರ, ಒಂದು ತಿಂಗಳಿಂದ ಮಾಡ್ತಾ ಇರ್ತೀರ, 2 ತಿಂಗಳಿಂದ ಅದು ಮಾಡ್ತಾ ಇರ್ತೀರ, ನಿಮಗದು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಾಡಿಯನ್ನು ಹಾಳು ಮಾಡ್ತಾ ಇರತ್ತೆ ಅಥವಾ ನಿಮಗೆ ಗೊತ್ತಿಲ್ಲದೆ ನಿಮ್ಗೆ ಏನೋ ಒಂದು ತೊಂದರೆ ಕೊಡ್ತಾ ಇರತ್ತೆ. ಹಾಗೆ ನಿಮ್ಮ ಯಾವುದೋ ಒಂದು ದೈನಂದಿನ ಚಟುವಟಿಕೆ, ಯಾವುದೋ ಒಂದು ಅಭ್ಯಾಸ ಅಥವಾ ನಿಮ್ಮ ಯಾವುದೋ ಒಂದು ಔಷಧೋಪಚಾರ ಇತ್ಯಾದಿ, ನೀವು ರೆಗ್ಯುಲರ್ ಮಾಡ್ಕೊಳ್ಳೋಂಥ ಯಾವುದೋ ಒಂದು ಔಷಧೋಪಚಾರ, ಯಾವುದೋ ಒಂದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಯಾವುದೋ ಅಂತ, ಅದು ನಿಮಗೆ ಕೂಡು ಬರದೆ ನಿಮಗೆ ತಿಳಿಯದೆ ಆರೋಗ್ಯ ಬಾಧೆ ಅಥವಾ ನಿಮ್ಗೆ ದಿನಾ ಹಿಂಸೆ ಆಗೋದು, ಇದು ಜಾಸ್ತಿ ಆಗ್ತಾ ಇರತ್ತೆ. ನಿಮಗೆ ಗೊತ್ತಿಲ್ಲದೆ ಏನೋ ಒಂದು ಹಿಂಸೆ ಆಗ್ತಾ ಇರತ್ತೆ ಶರೀರದಲ್ಲಿ, ಏನಕ್ಕೆ ಹಿಂಸೆ ಆಗ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇಲ್ಲ ಸರ್, ಏನೋ ಒಂದು ಹಿಂಸೆ ಆಗ್ತಾ ಇದೆ ಸರ್, ಏನೋ ಒಂದು ಸೊಂಟ ನೋವು, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲ ಔಷಧಿ ತಗೊಂಡೆ ಎಲ್ಲ ಮಾಡಿದೆ, ಏನ್ ಮಾಡೋದು ಸರಿ ಹೋಗ್ತಾ ಇಲ್ಲ, ಏನೋ ಕಾಲು ನೋವು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ, ಹೊಟ್ಟೆ ನೋವು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ, ಬೆನ್ನು ನೋವು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ, ಕಣ್ಣು ನೋವು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ, ತಲೆನೋವು ಬರ್ತಾ ಇದೆ ಏನಕ್ಕೆ ಗೊತ್ತಾಗ್ತಾ, ಯಾವುದೋ ಒಂದು ಉದಾಹರಣೆ ಹೇಳ್ತಾರದು, ಯಾವುದೋ ಒಂದು ನಿಮ್ಮ ಶರೀರದಲ್ಲಿ ನಿಮಗಾಗುವಂತಹ ಒಂದು ಒಂದು ನೋವು, ಒಂದು ಸಮಸ್ಯೆ, ಆರೋಗ್ಯ ಬಾಧೆ, ಅದಕ್ಕೆ ಮೂಲ ಕಾರಣ ಯಾವುದೋ ಔಷಧೋಪಚಾರಗಳ ವ್ಯತ್ಯಾಸ ಅಥವಾ ನಿಮ್ಮ ಯಾವುದೋ ಒಂದು ದೈನಂದಿನ ಚಟುವಟಿಕೆಗಳು ಹೆಚ್ಚು ಕಡಿಮೆ ಆಗಿದೆ, ಅದು ಕಳೆದ 1 ತಿಂಗಳಿಂದಲೋ 2 ತಿಂಗಳಿಂದಲೋ 3 ತಿಂಗಳಿಂದಲೋ ಕಂಟಿನ್ಯೂಸ್ ಆಗಿ ಆಗ್ಬರ್ತಾ ಇರೋದ್ರ ಔಟ್ಪುಟ್ ಅದರ ಫಲ ಆಗಸ್ಟ್ ತಿಂಗಳಲ್ಲಿ ನೀವು ಕಾಣ್ತಾ ಇದ್ದೀರಿ, ಬಟ್ ನಿಮ್ಗೆ ಅದರ ಮೂಲ ರೀಸನ್ ಗೊತ್ತಾಗ್ತಾ ಇಲ್ಲ, ಓಕೆನಾ? ಸೊ ಇದೊಂದು ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಸೊ ಡಾಕ್ಟರ್ ಹತ್ರ ಮತ್ತೆ ಕನ್ಸಲ್ಟ್ ಮಾಡಿ ಏನಾಗ್ತಾ ಇದೆ ನಿಮಗೆ ಅನ್ನೋದು ಹೇಳ್ಕೊಳ್ಳಿ. ಯಾವುದನ್ನು ತಾತ್ಸಾರ ಮಾಡಬೇಡಿ, ಯಾವ ಆರೋಗ್ಯ ಬಾಧೆಯನ್ನು ತಾತ್ಸಾರ ಮಾಡಬೇಡಿ. ಅಯ್ಯೋ ನನಗೆ ಎದೆ ಹತ್ರ ನೋಯ್ತಾ ಇದ್ದು ಸರ್, ನಾನು ಆಸಿಡಿಟಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ, ಗ್ಯಾಸ್ಟ್ರಿಕ್ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ, ಆಮೇಲೆ ಹೋಗಿ ನೋಡಿದ್ರೆ ಬೇರೆ ಏನೋ ಸಮಸ್ಯೆ, ದೊಡ್ಡ ಸಮಸ್ಯೆ ಹೇಳಿದ್ರು, ಈ ಥರ ನಾನು ನಿಮಗೆ ಹೆದರಿಸ್ತಾ ಇಲ್ಲ, ದಯವಿಟ್ಟು ಯಾವುದನ್ನು ತಾತ್ಸಾರ ಮಾಡಬೇಡಿ ಅನ್ನೋದಷ್ಟನ್ನು ಮಾತ್ರ ನಾನು ಹೇಳ್ತೇನೆ, ಗೊತ್ತಲ್ವೇ? ಆಮೇಲೆ ನೀವು ಯಾವ್ದಾದ್ರು ಯೋಗಾಸನ ಮಾಡ್ತಿರೋ ಅಥವಾ ಯಾವ್ದಾದ್ರು ಒಂದು ಔಷಧ ತಗೊಂತಿರೋ, ಬ್ಲೈಂಡ್ ಆಗಿ ತಗೊಂಬೇಡಿ, ಯಾವ್ದಾದ್ರು ಒಂದು ಡಾಕ್ಟರ್ನ ಕೇಳ್ಕೊಳ್ಳಿ. ಇವಾಗ ಏನಾಗ್ಬಿಡುತ್ತೆ, ಯಾವುದೋ ಒಂದು ಔಷಧಿ ಆಯ್ತಾ, ಆ ಔಷಧಿ ಒಂದು 200-300 ಇರುತ್ತೆ ಅಥವಾ 500 ರೂಪಾಯಿ ಇರುತ್ತೆ, ಬೇಡ 1000 ರೂಪಾಯಿ ಇರುತ್ತೆ. ನೀವೊಂದು ಡಾಕ್ಟರ್ ಕನ್ಸಲ್ಟೇಷನ್ ಹೋಗ್ತಿರೋ, ಒಂದು 200-300 ಇರುತ್ತೆ, ಆ ಡಾಕ್ಟರ್ ಕನ್ಸಲ್ಟೇಷನ್ 200-300 ಕೊಡಕ್ಕೆ ನೀವು ಮೀನಾಮೇಷ 200 ರೂಪಾಯಿ ಕೊಡ್ಬೇಕಾ? ಏನು ಇವಾಗ 200 ರೂಪಾಯಿ ಡಾಕ್ಟರ್ ಕೊಡೋದನ್ನು ಹೋಗೋ ಸಮಸ್ಯೆ ಏನಿದೆ, ಒಂದು 500 ರೂಪಾಯಿ ಡಾಕ್ಟ್ರಿಗೆ ಕೊಟ್ಟರೆ ಈ ನೀವು 1000 ರೂಪಾಯಿ ಔಷಧಿಯಲ್ಲಿರುವ ಕಂಟೆಂಟ್ ಏನು ಅಂತ ಡಾಕ್ಟರ್ ಹೇಳ್ತಾನೆ. ಆ ಕಂಟೆಂಟ್ ನಿಮಗೆ ಸರಿ ಇದೆಯೋ ಇಲ್ಲವೋ, ನಿಮ್ಮ ಶರೀರ ಪ್ರಕೃತಿಗೆ ಈ ಔಷಧ ಕೆಲಸ ಮಾಡುತ್ತೋ ಇಲ್ವೋ, ವ್ಯತಿರಿಕ್ತವಾದ ಪರಿಣಾಮ ಮಾಡುತ್ತಾ, ಇದೆಲ್ಲವನ್ನು ಸಹ ಆ ವೈದ್ಯರು ಹೇಳ್ತಾರೆ. ಸುಮ್ಮನೆ ಹೇಳಿಲ್ಲ ವೈದ್ಯೋ ನಾರಾಯಣೋ ಹರಿ ಅಂತ, ಒಬ್ಬರು ಅಲ್ಲದೆ 4 ಜನರನ್ನು ಕೇಳಿ. ನೀವು ಸುಮ್ಮನೆ ಯಾವುದೋ ಬ್ಲೈಂಡ್ ಆಗಿ ಔಷಧಿ ಮಾಡ್ತೀರಾ, ಸುಮ್ಮನೆ ಯಾವುದೋ ಬ್ಲೈಂಡ್ ಆಗಿ ಒಂದು ಯೋಗಾಸನ ಮಾಡಿಬಿಡ್ತೀರಾ, ಆ ಯೋಗ ಪಟುವಿನಲ್ಲಿ ಚೆನ್ನಾಗಿ ಯೋಗ ಅಭ್ಯಾಸ ಮಾಡಿ ಯೋಗ ಪಟುವಿನಲ್ಲಿ ಕೇಳಿದ್ರೆ ಇಲ್ಲಪ್ಪ ಇದು ನಿಮಗೆ ಕೂಡು ಬರೋದಿಲ್ಲ ಅಥವಾ ಇದನ್ನ ನೀನು ಮಾಡಬೇಡ ಅನ್ನೋದನ್ನಾರು ಅಟ್ಲೀಸ್ಟ್ ಹೇಳ್ತಾರೆ. ಸೊ ಆದ್ರಿಂದ ಅಥವಾ ಯಾವ ಯೋಗಾಸನದಿಂದ ಏನು ಸಮಸ್ಯೆ ಆಗ್ತದೆ, ಯಾವ ಸಮಸ್ಯೆ ಇರೋರು ಯಾವ ಯೋಗಾಸನ ಮಾಡಬಾರ್ದು, ಯಾವ ಸಮಸ್ಯೆ ಇರೋರು ಜಾಗಿಂಗ್ ಮಾಡಬಾರ್ದು, ಯಾವ ಸಮಸ್ಯೆ ಇರೋರು ಅತಿಯಾದ ವಾಕಿಂಗ್ ಮಾಡಬಾರ್ದು, ಯಾವ ಸಮಸ್ಯೆ ಇರೋರು ಏನು ಆಹಾರ ಪದ್ಧತಿಯನ್ನು ಬಳಸಬೇಕು ಎಲ್ಲ ಹೇಳ್ತಾರೆ. ನೀವು ಅದನ್ನು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥವ್ರು ಯಾರಿದ್ದಾರೆ ನೋಡಿಕೊಂಡು ಅವ್ರನ್ನ ಕನ್ಸಲ್ಟ್ ಮಾಡಬೇಕು. ಅದೆಲ್ಲ ಬ್ಲೈಂಡ್ ಆಗಿ ನೀವೇನ್ ಮಾಡ್ತೀರಾ, 1000 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ಕಣ್ಮುಚ್ಚಿ ಖರ್ಚು ಮಾಡ್ಬಿಡೋದು, ಇಲ್ಲೊಂದು ಚಿಕ್ಕದೊಂದು ಕನ್ಸಲ್ಟೇಷನ್ ಫೀಸು, ಚಿಕ್ಕದೊಂದು ಡಾಕ್ಟರ್ ಫೀಸು, ಹೇಳ್ಬಿಡಿ ಡಾಕ್ಟ್ರೇ ಅಂತ, ಹಾಗೆ ಮಾಡಬಾರ್ದು ಅಂತ. ಇದರ ಇದು ದೊಡ್ಡ ಸಮಸ್ಯೆ ಆಗ್ತದೆ, ಅರ್ಥ ಮಾಡ್ಕೊಳ್ಳಿ ಇದನ್ನ, ಓಕೆನಾ? ಎಸ್. 4ನೇಯ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ನಿಮ್ಮ ಯಾವುದೋ ಒಂದು ನಿಮ್ಮ ಯಾವುದೋ ಒಂದು ಸಾಧನೆ, ನೀವು ಏನೋ ಒಂದು ಸಾಧನೆ ಮಾಡಿರ್ತೀರ ಮೇಷರಾಶಿಯವರು, ಕಳೆದ ಈ ಒಂದು 2-3 ತಿಂಗಳಲ್ಲೋ ಅಥವಾ ಯಾವುದೋ ಒಂದು ಸಾಧನೆ ಮಾಡಿರ್ತೀರ, ಒಂದು 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 ಕರೆಕ್ಟಾಗಿ ಒಂದು ಸಾಧನೆ, ಒಂದು ದೊಡ್ಡ ಸಾಧನೆ ಅಪ್ಪ, ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಯಾವುದೋ ಒಂದು ಸಾಧನೆ ಮಾಡಿರ್ತೀರ ನೀವು, ಅಥವಾ ನಿಮಗೊಂದು ಅಧಿಕಾರ ಸಿಕ್ಕಿರುತ್ತೆ, ಯಾವುದೋ ಒಂದು ಕುರ್ಚಿ ಸಿಕ್ಕಿರುತ್ತೆ ನಿಮಗೆ,
ಆಯ್ತಾ, ನೀವೇ ಅದಕ್ಕೆ ಅಂತ ನಿಮ್ಮನ್ನು ಕೂರಿಸ್ತಿರ್ತಾರಲ್ಲಿ. ಇದೇನಾಗುತ್ತೆ, ನಿಮ್ಮ ಯಾವುದೋ ಒಂದು ಸಾಧನೆ, ನಿಮಗೆ ಸಿಕ್ಕಂತಹ ಯಾವುದೋ ಒಂದು ಅಧಿಕಾರ ಅಥವಾ ಅದೆರಡೂ ಇಲ್ಲ, ನಿಮಗೆ ಸಿಕ್ಕಂತಹ ಯಾವುದೋ ಒಂದು ಸೌಲಭ್ಯ, ಯಾರಿಗೂ ಸಿಗದ ಒಂದು ಸೌಲಭ್ಯ ಅಥವಾ ಕೆಲವೇ ಕೆಲವರ ಜನರಿಗೆ ಸಿಕ್ಕಂತಹ ಸೌಲಭ್ಯ ನಿಮಗೂ ಸಿಕ್ಕಿರುತ್ತೆ, ಇತರರಿಗೆ ಸಿಕ್ಕಿರಲ್ಲ. ಅದರಿಂದಾಗಿ ನಿಮಗೊಂದಿಷ್ಟು ದೃಷ್ಟಿದೋಷ ಜಾಸ್ತಿ ಆಗತ್ತೆ. ಏನಾಗುತ್ತೆ, ದೃಷ್ಟಿ ದೋಷ. ನಿಮಗೆ ಸಿಗುವಂತಹ ಸೌಲಭ್ಯ, ನಿಮಗೆ ಸಿಕ್ಕಂತಹ ಅಧಿಕಾರ ಅಥವಾ ನೀವು ಮಾಡಿದಂತಹ ಒಂದು ಸಾಧನೆ, ಇದೇನಾಗುತ್ತೆ, ಬಹಳ ಜನರಲ್ಲಿ ಹೊಟ್ಟೆ ಉರಿ. ಬಹಳ ಜನ ನಿಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಳ್ತಾರೆ, ಅಯ್ಯೋ ಇನ್ ಸಾಧನೆ ಮಾಡ್ಬಿಟ್ನಲ್ಲ, ಅಯ್ಯೋ ಇವನಿಗೆ ಮಾತ್ರ ಆ ಸೌಲಭ್ಯ ಸಿಕ್ಬಿಡ್ತಲ್ಲ, ಅಯ್ಯೋ ಇವಳಿಗೆ ಮಾತ್ರ ಅಧಿಕಾರ ಸಿಕ್ಬಿಡ್ತಲ್ಲ, ನನಗೆ ಸಿಗ್ಲಿಲ್ವಲ್ಲ, ನನ್ನೇ ನಾನು ಕೇಳೋದು ಆಗ್ಲಿಲ್ವಲ್ಲ, ಅಥವಾ ಬೇರೆ ಯಾರೋ ಮಾಡಿರ್ತಾರೆ, ಇವನು ಇವನ ಹೆಸರು ಹಾಕೊಂಡಿರ್ತಾನೆ, ಅವ್ರು ಹೊಟ್ಟೆವ್ರಿ. ನೀವು ಅನ್ಕೊಂಡ್ಬಿಡುದು, ಏ ಹುಡ್ಕೊಳ್ಳಿ ಬಿಡಿಬಿಟ್ರೆ, ಅದಕ್ಕೆ ಏನಂತ ಗುರುಳೆ, ಹುಡ್ಕೊಳ್ಳಿ ಬಿಡಿ, ನಾನು ಅವ್ರು ಹುಡ್ಕೊಳ್ಳಿ ಅಂತಾನೆ ನಾನು ಇದು ಮಾಡ್ತಾ ಇದ್ದೀನಿ. ನೋ ನೋ ನೋ, ಅಲ್ಲ, ಆ ಥರ ಅಲ್ಲವೇ ಅಲ್ಲ. ಯಾರು ಸಹ ನೋಡಿ, ದೃಷ್ಟಿ ನಿಮಗೆ ಭಾಳ ಚಿಕ್ಕದು ಅನಿಸುತ್ತೆ, ಮಹಾನ್ ಮಹಾನ್ ಅನಾಹುತಗಳನ್ನ ಒಂದು ದೃಷ್ಟಿ ಮಾಡಬಹುದು. ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ, ಕೆಲವರು ನೋಡಿದ್ರೆ ಸಾಕು ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ನಿಮ್ ಬಗ್ಗೆ ಮಾತಾಡ್ಕೊಂಡ್ರೆ ಸಾಕು ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ಮನಸ್ಸಲ್ಲಿ ಎಲ್ಲೋ ಇದ್ಕೊಂಡು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ಅವರೆಲ್ಲೋ ಇರ್ತಾರೆ, ನೀವು ಅವ್ರ ತಲೆ ಎಲ್ಲ ನಿಮ್ಮ ಕಡೆ ಇರ್ತದೆ, ನಿಮ್ಮ ಸಾಧನೆಯಲ್ಲಿ ಇರ್ತದೆ. ಅಯ್ಯೋ ನೋಡ್ದ ಮಾಡ್ಬಿಟ್ಟ 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 ಹೊಟ್ಟೆ, ನಾನು ಹೇಳ್ತಾ ಇರ್ತೀನಿ, ಹೊಟ್ಟೆ ನೋವಿಗೆ ಔಷಧಿ ಇದೆಯಪ್ಪ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ ಅಲ್ವೇ. ಸೊ ಅದರಿಂದ ಇದಕ್ಕೇನಾಗತ್ತೆ, ನಿಮಗೆ ನೀವು ಪರಿಹಾರ ಮಾಡ್ಕೊಳ್ಬೇಕು. ಏನಪ್ಪ ಅಂದ್ರೆ, ನಿಮ್ಮ ರಕ್ಷಣೆಯನ್ನು ನೀವು ಮಾಡ್ಕೊಳ್ಬೇಕು, ನಿಮ್ಮ ಎಲ್ಲ ರಕ್ಷಣೆ ನೀವೇ ಮಾಡಿಕೊಳ್ಬೇಕಾಗ್ತದೆ. ಹೇಗೆ ನೀವು ಸಾಧನೆಯತ್ತ ಗಮನ ಕೊಡ್ತೀರೋ, ನಿಮ್ಮ ರಕ್ಷಣೆಯತ್ತಲೂ ಸಹ ನೀವು ಗಮನ ಕೊಡಲೇಬೇಕು ಅಂತ ಅನಿವಾರ್ಯ ಅಂತ ಗೊತ್ತಲ್ವೇ. ಸೊ ಆದ್ರಿಂದಾಗಿ ನಿಮ್ಮ ರಕ್ಷಣಾಂಗವಾಗಿ ಶತ್ರು ನಿಗ್ರಹವಾರಾಗಿ ಹೋಮ. ವಿಶೇಷವಾಗಿ ಈ ಬಾರಿ ಮೇಷರಾಶಿಯವರ ಎಲ್ಲ ಈ ನೆಗೆಟಿವ್ ಎನರ್ಜೀಸ್ ತೆಗಿಲಿಕ್ಕೋಸ್ಕರವಾಗಿ, ಬರೇ ನಿಮಗೆ ಅಂತ, ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜೀಸ್ ಕೂಡ ಇರಬಹುದು. ನೀವು ಎಲ್ಲಿ ವಾಸ ಮಾಡ್ತಿರೋದು, ಬಾಡಿಗೆ ಮನೆ ಆಗಿರಬಹುದು, ಸ್ವಂತ ಮನೆ ಆಗಿರಬಹುದು, ಭೂಮಿ ಏನೇ ಇರಲಿ, ಅದು ಶುದ್ಧವಾಗಬೇಕು ಅನ್ನುವಂತಹ ದೃಷ್ಟಿಯಿಂದ, ಆ ಬಿಲ್ಡಿಂಗ್ ಶುದ್ಧವಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ನಾವು ರಾಕ್ಷೋಘ್ನ ಹೋಮವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ವಾರಾಗಿ ಹೋಮ ಸಹಿತವಾಗಿ ಮಹಾರಾಕ್ಷೋಘ್ನ ಹೋಮ. ನಿಮ್ಮ ಮನೆಯ ಎಲ್ಲ, ಅದು ಬಾಡಿಗೆ ಮನೆ ಆಗಿರಬಹುದು, ಸ್ವಂತ ಮನೆ ಆಗಿರಬಹುದು, ಎಲ್ಲ ವಾಸ್ತು ದೋಷಗಳ ನಿವಾರಣೆಗೋಸ್ಕರವಾಗಿ ವಾಸ್ತು ಶಾಂತಿ ಹೋಮ. ನೋಡಿ, ವಾಸ್ತು ಹೋಮ, ರಾಕ್ಷೋಘ್ನ ಹೋಮ, ಜೊತೆಗೆ ಶತ್ರು ನಿಗ್ರಹ ವಾರಾಹಿ ಹೋಮ, ಈ ಎಲ್ಲ ಹೋಮಗಳನ್ನ ನಾವು ಈ ಜುಲೈ 28ನೇ ತಾರೀಕು ಮಾಡಿ ಈ ವಿಶೇಷವಾದಂತಹ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚವನ್ನ ಅಭಿಮಂತ್ರಿಸಿ ನಿಮಗೆ ಕೊಡಿಸ್ತಾ ಇದ್ದೇವೆ. ಅದಕ್ಕೆ ನಿಮ್ಮ ಮನೆಯ ವಾಸ್ತು ಬಾಗಿಲು, ಪ್ರಧಾನ ಬಾಗಿಲು ಒಳಗಿಂದ ಮೇಲ್ಭಾಗದಲ್ಲಿ ಇದನ್ನ ಅದನ್ನ ಕಟ್ಟಿಬಿಡಿ, ಅಲ್ಲೊಂದು ದಾರಗಿರ ಹಾಕಿ ಕಟ್ಟಿಬಿಡಿ ಅಂತ. ಅಥವಾ ನಿಮ್ಮ ದೇವರ ಮನೆಯಲ್ಲಿ ಮೇಲುಗಡೆ ಕಟ್ಟಬಹುದು. ಯಾಕಂದ್ರೆ ನೋಡಿ, ಈ ಬಾಡಿಗೆ ಮನೆಯಿಂದಾಗ ಏನಾಗುತ್ತೆ, ಬಾಡಿಗೆ ಮನೆಗೆ ಹೋಗ್ತಾರದು ಅಂತೇಳಿ ನೀವು ಯಾವ ವಾಸ್ತು ಶಾಂತಿ ಹೋಮ, ಬಾಡಿಗೆ ಮನೆಗೆ ಇನ್ನೇನು ಹೋಮ ಮಾಡಿಸೋದು ಅಂತ. ಓನರು ಹಂಗೆ ಯೋಚನೆ ಮಾಡಿರ್ತಾನೆ, ಯಾರೋ ಬಂದು ಉಳ್ಕೊಂತ ನಾನೇ ಹೋಮ ಮಾಡಿಸ್ಬೇಕು ಅಂತ. ಅವನು ಮಾಡಿಸಿಲ್ಲ, ನೀವು ಮಾಡಿಸಿಲ್ಲ, ಮನೆಯಲ್ಲಿ ವಾಸ್ತು ದೋಷ ಜಾಸ್ತಿ ಆಗುತ್ತೆ. ಆದ್ರಿಂದ ಒಂದು ವಾಸ್ತು ಶಾಂತಿ ಮಾಡಿ ಆ ಹೋಮದ ಭಸ್ಮವನ್ನ ನಾನು ನಿಮಗೆ ಕಳಿಸ್ಕೊಡ್ತೇನೆ. ಈ ಹೋಮದ ಭಸ್ಮವನ್ನ ಒಂದ್ ಚಿಟಿಕೆ ಅಷ್ಟು ಭಸ್ಮಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕಿ ಹಿಂಗೆ ಪೇಸ್ಟ್ ತರ ಮಾಡಿ ಅದನ್ನ ವಾಸ್ತು ಬಾಗಿಲಿಗೆ ಹಚ್ಚಿಬಿಡಿ. ನಿಮ್ಮ ಮನೆಯ ದೇವ್ರ ಮನೆ ಬಾಗಿಲು ವಾಸ್ತು ಬಾಗಿಲಿಗೆಲ್ಲ ಹಚ್ಚಿಬಿಡಿ, ಆ ವಾಸ್ತು ದೋಷಗಳು ನಿವಾರಣೆ ಆಗ್ಲಿ. ಹಾಗೂ ಇದನ್ನ ಕಟ್ಟಿಟ್ಬಿಡಿ ಅಲ್ಲಿ. ಬಾಡಿಗೆ ಮನೆ ಚೇಂಜ್ ಮಾಡಿ ಇನ್ನೊಂದು ಮನೆಗೆ ಹೋಗ್ತಾ ಇದ್ರಾ, ಇದನ್ನ ತೆಗೆದು ಹೊಸ ಮನೆ ತಗೊಂಡೋಗಿ ಇದನ್ನ ಕಟ್ಟಿಟ್ಕೊಳ್ಳಿ. ತಗೊಂಡೋಗಿ ನಿಮ್ಮ ಜೊತೆಗೆ ತಗೊಂಡೋಗಿ ಬಿಟ್ಟು ಹೋಗ್ಬಿಡಿ ಅಲ್ಲಿ, ಯಾಕೆ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿ ಕಳಿಸುವಂಥದ್ದು. ಸೊ ಇದನ್ನು ತಗೊಂಡೋಗಿ ಹೊಸ ಮನೆಗೆ ಹಾಕ್ಕೊಳ್ಳಿ, ನಿಮಗೆ ಒಳ್ಳೇದಾಗಲಿ ಅಂಥೇಳಿ. ಇದರಲ್ಲೆಲ್ಲ ನಾವು ಗಿಡ ಮೂಲಿಕೆಗಳೆಲ್ಲ ಹಾಕಿ ಅಭಿವಂತನೆ ಮಾಡಿ ತಾಯಿ ತನ್ನ ಕಟ್ಟಿ ಎಲ್ಲ ಫುಲ್ ಸಿದ್ಧ ಮಾಡಿದ್ದೇವೆ, ರಕ್ಷ ದಿಗ್ಬಂಧನ ಮಾಡಿ ರಕ್ಷ ರೆಡಿ ಮಾಡಿದ್ದೇವೆ, ಗೊತ್ತಲ್ವೇ. ಸೊ ಇಂತಹ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಮೇಷ ರಾಶಿ ನಿಮ್ಮ ರಾಶಿಯಾಗಿ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಐದನೆಯ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ. ಏನಪ್ಪ ಅಂತಂದ್ರೆ, ಪ್ರಮುಖವಾದ ಒಂದು ಜಾಗ, ಯಾವುದೋ ಒಂದು ಮೀಟಿಂಗ್ ಆಗುತ್ತೆ ಅನ್ಕೊಳ್ಳಿ, ಯಾವುದೋ ಒಂದು ಜಾಗದಲ್ಲಿ ಒಂದು ಮೀಟಿಂಗು, ನಿಮ್ಮನ್ನ ಆಮಂತ್ರಿತ ಮಾಡಿರ್ತಾರೆ, ನಿಮ್ಮನ್ನು ಕರೆದಿರ್ತಾರೆ, ಇನ್ವೈಟ್ ಮಾಡಿರ್ತಾರೆ, ನಿಮ್ಮನ್ನ ಬನ್ನಿ ಅಲ್ಲಿಗೆ ಅಂಥೇಳಿ. ಯಾವುದೋ ಒಂದು ಜಾಗಕ್ಕೆ ಹೋಗ್ಬೇಕಾಗಿತ್ತು, ಇಂಪಾರ್ಟೆಂಟ್ ಜಾಗ, ಅಥವಾ ಯಾವುದೋ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿತ್ತು, ನೀವು ಹೋಗೋದೇ ಇಲ್ಲ ಅಲ್ಲಿಗೆ, ಅಥವಾ ಆ ಪ್ರಮುಖವಾದ ವ್ಯಕ್ತಿಯನ್ನು ಭೇಟಿ ಮಾಡದೆ ಒಂದು ಒಳ್ಳೆಯ ಅವಕಾಶವನ್ನು ಕಳ್ಕೊಳ್ತೀರಿ. ಅಯ್ಯೋ ಅಲ್ಲಿ ಕರೆದಿದ್ರು ಮೀಟಿಂಗು, ಅಲ್ಲಿ ಇನ್ನೇನು ಹೋಗೋದ, ಅಯ್ಯೋ ಅವ್ರು ಇನ್ಯಾರು ಬರ್ತಾರೆ ಅಲ್ಲಿ ನೋಡೋಣ ಬಿಡು ಅಂತ ತಾತ್ಸಾರ ಮಾಡಿಬಿಡ್ತೀರಾ. ಅಲ್ಲಿ ಪ್ರಮುಖವಾದ ಒಂದು ವ್ಯಕ್ತಿ ಬಂದಿರ್ತಾನೆ, ನೀವು ಅವ್ರ ಜೊತೆಗೆ ಭೇಟಿ ಆಗಲೇ ಇಲ್ಲ, ಗೊತ್ತಾಯ್ತಲ್ವಾ, ಅವ್ರು ನಿಮಗೆ ಸಿಗಲೇ ಇಲ್ಲ, ನಿಮಗೊಂದು ಒಳ್ಳೆ ಅವಕಾಶ ತಪ್ಪೋಯ್ತು, ಯಾರೋ ಬೇರೆಯವ್ರಿಗೆ ಹೊರಟೋಯ್ತು ಅವಕಾಶ. ನೋಡಿ ಎಷ್ಟು ಲಾಸ್ ಆಗ್ತದೆ ಅಂತ.
ಈಗೊಂದು ಒಂದು 15 ವರ್ಷ ಅಥವಾ 18 ವರ್ಷಗಳ ಹಿಂದೆ ನನ್ನ ಜೀವನದ ವೃತ್ತಿ ಜೀವನ ನಾನು ಆರಂಭಿಸುವಾಗ ಅವಾಗೆಲ್ಲ ಇದಿರಲಿಲ್ಲ, ಏನು ಮೊಬೈಲ್ ಬಂದಿತ್ತು ಬಟ್ ಜಾಸ್ತಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇರಲಿಲ್ಲ. ಬಟ್ ನನ್ನ ಹತ್ರ ಇತ್ತು ಒಂದು ಮೊಬೈಲ್, ಯಾವುದೋ ಒಂದಿತ್ತು. ಬಟ್ ಆ ಕೆಲಸಗಳು ನನಗೆ ಎಷ್ಟು ಹಸಿವು ಇತ್ತು ನೋಡಿ ಅಂದರೆ, ನಾನು ಎಷ್ಟು ಕೊಟ್ಟರು ಒಂದು ಪೂಜೆ, ಎಷ್ಟು ಪೂಜೆಲ್ಲ 50 ರೂಪಾಯಿ ಕೊಟ್ಟರು ಕೂಡ ಅವ್ರ ಮನೆಗೂ ಸಹ ಒಂದು ಪೂಜೆಗೆ ಹೋಗ್ತಿದ್ದೆ. ಅಲ್ಲಿ ಯಾವುದೋ ಒಂದು ಪುರೋಹಿತರು ಕರೆದ್ರು, ಅಲ್ಲೂ ಸಹ 50 ರೂಪಾಯಿ. ಈ 50 ರೂಪಾಯಿಗೆ ನನಗೆ ಆ್ಯಕ್ಚುಲಿ 40 ರೂಪಾಯಿ ಒಂದು ಲೀಟರ್ ಪೆಟ್ರೋಲು, 40 ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಆ ಜಾಗಕ್ಕೆ ಹೋಗ್ತಿದ್ದೆ. ಯಾಕೆ ಅಂತಂದರೆ, ನಾನು ಮಿಕ್ಕೋದು 10 ರೂಪಾಯಿ ಆದರೂ ಹೋಗ್ತಿದ್ದೆ ನಾನು. ಯಾಕೆ ಹೋಗ್ತಿದ್ನಪ್ಪ ಅಂತಂದರೆ, ಅಲ್ಲಿ ಯಾರಾದರೂ ಪರಿಚಯ ಆಗಬಹುದು, ಆ ಪರಿಚಯ ಆದವರಿಗೆ ನನಗೆ ಎಷ್ಟು ಮಂತ್ರ ಬರುತ್ತೆ, ನಾನು ಎಷ್ಟು ಚೆನ್ನಾಗಿ ಪೂಜೆ ಮಾಡಿಸ್ತೇನೆ ಅಂತ ಗೊತ್ತಾಗಬಹುದು. ಅವ್ರು ನನಗೆ ಇನ್ನೊಂದು ದಿವಸ ಕೆಲಸ ಹೇಳ್ಬೋದು. ನಾನು ಐಡಲ್ ಆಗಿ ಮನೆಯಲ್ಲೇ ಮಲ್ಕೊಂಡಿದ್ರೆ ನನ್ನಲ್ಲಿರುವ ಟ್ಯಾಲೆಂಟ್ ಯಾರಿಗೆ ಗೊತ್ತಾಗುತ್ತೆ, ಪ್ರಪಂಚಕ್ಕೆಲ್ಲಿ ಗೊತ್ತಾಗುತ್ತೆ, ನನಗೆ ಯಾರು ಹೊಸಬರು ಪರಿಚಯ ಆಗ್ತಾರೆ, ಆಗೋದಿಲ್ಲ ಅಂತ. ಸೊ ನನ್ಗೆ ಅಟ್ಲೀಸ್ಟ್ ಪೆಟ್ರೋಲ್ ಚಾರ್ಜ್ ಬಂದ್ಬಿಡ್ತಲ್ಲ, ಅದ್ರಲ್ಲಿ ಹೋಗಿ ಬಂದ್ಬಿಡೋಣ, ಅಲ್ಲಿ ಯಾರೋ ಒಂದು 4 ಜನ ಪರಿಚಯ ಮಾಡ್ಕೊಳ್ಳೋಣ ಅಂತ. ಹಾಗೆ ಪರಿಚಯ ಮಾಡ್ಕೊಂಡು ನಾನು ಒಂದಿಷ್ಟು ಪೂಜೆ ಪುನಸ್ಕಾರಗಳನ್ನ ಪ್ರತಿನಿತ್ಯ ನನಗೆ ಯಾವುದೋ ಒಂದು ಕೆಲಸ ಸಿಗುವಂಗೆ, ನಾನು ಒಂದು ಅವ್ರ ಮನೆಗೆ ಒಂದು ಪೂಜೆ, ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ, ಒಂದು ಹೋಮ ಇತ್ಯಾದಿಗಳು ನನಗೆ ಸಿಗೋ ಥರ ನಾನು ಮಾಡ್ಕೊಳ್ತಾ ಇದ್ದೆ. ಇದು ಬುದ್ಧಿವಂತಿಕೆ ಅಥವಾ ಇದು ಜಾಣ್ಮೆ. ಇದನ್ನು ಅಂದರೆ ನಾನು ಬುದ್ಧಿವಂತ ಅಂತ ನಿಮ್ಗೆ ಹೇಳ್ತಾ ಇಲ್ಲ, ನೀವು ಯಾವ ರೀತಿಯಲ್ಲಿ ಇರಬೇಕು, ಜೀವನ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೇನೆ ನಾನು ನಿಮಗೆ. ಯಾವುದೂ ವ್ಯರ್ಥ ಆಗಲ್ಲ. ನೀವು ಎಲ್ಲೋ ಒಂದ್ಸಲ ಹೋದ ತಕ್ಷಣ ಒಂದು 1/2 ಗಂಟೆನೋ 1 ಅವರ್ ಒಂದು ಮೀಟಿಂಗ್ ಹೋಗಿ ಕೂತ್ಕೊಂಡು ಎದ್ದು ಬಂದರೆ ಅಥವಾ ಒಂದು ಹೊಸ ಜಾಗಕ್ಕೆ ಹೋಗಿ ಬಂದರೆ ಹೊಸಬರನ್ನ ಭೇಟಿ ಮಾಡಿದ್ರೆ ಯಾವುದೂ ಲಾಸ್ ಆಗಲ್ಲ. ಆ ಕ್ಷಣಕ್ಕೆ ನಿಮಗೆ ಲಾಸ್ ಅನಿಸ್ಬೋದು, ನಂತರದ ಜೀವನದಲ್ಲಿ ನಿಮಗೆ ಭವಿಷ್ಯದಲ್ಲಿ ಅದೇನಾದ್ರೂ ಕೆಲಸ ಮಾಡಬಹುದು. ಆ ವ್ಯಕ್ತಿ ನಾಳೆ ಮುಂದೆ ಯಾವುದೋ ದೊಡ್ಡ ವ್ಯಕ್ತಿ ಹುದ್ದೆಗೆ ಹೋಗ್ಬಿಡ್ಬಹುದು, ಆಗ ನಿಮ್ಮನ್ನು ನೆನಪು ಮಾಡ್ಕೊಂಡು ಅವತ್ತು ಬಂದ್ರಲ್ಲ ಬನ್ನಿ ಇಲ್ಲಿ ಅಂತ ಮತ್ತೆ ನಿಮ್ಮನ್ನು ಇನ್ವೈಟ್ ಮಾಡಬಹುದು. ಸೊ ಹೊಸಬರು ಯಾರೇ ಪರಿಚಯ ಮಾಡಿಕೊಂಡ್ರು ಸಹ ಏನು ತೊಂದರೆ ಇಲ್ಲ. ಅಂದರೆ ಅವರೊಂದಿಗೆ ವ್ಯವಹಾರ, ಆರ್ಥಿಕ ವ್ಯವಹಾರ ಮಾಡಬೇಕಾದ್ರೆ ಎಚ್ಚರಿಕೆಯಿಂದಿರಿ, ದುಡ್ಡನ್ನೆಲ್ಲ ಹಾಕ್ಬಿಟ್ಟು ಕಳ್ಕೊಂಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಅಥವಾ ಅವರ ವ್ಯಕ್ತಿತ್ವವನ್ನು ನೋಡ್ಕೊಳ್ಳಿ, ಸರಿ ಇಲ್ಲ ಅಂದರೆ ದೂರ ಇರಿ. ಬಟ್ ಹಾಗಂತ ಹೋಗ್ದೇ ಇದ್ರೆ ಅವ್ರು ಎಂಥವ್ರು ಅಂತಲೇ ಗೊತ್ತಿರಲ್ವಲ್ಲ. ಸೊ ಅದರಿಂದಾಗಿ ನೀವು ಪ್ರಮುಖವಾದ ಒಂದು ಜಾಗ ಮೀಟಿಂಗು ಹೋಗದೆ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡದೆ ಒಂದು ಒಳ್ಳೆ ಅವಕಾಶವನ್ನು ಸಹ ಕಳ್ಕೊಂಬಿಡ್ತೀರಿ ಅಂತ ಕಂಡು ಬರ್ತಾ ಇದೆ. ದಯವಿಟ್ಟು ಆ ಥರ ಮಾಡಕ್ಕೆ ಹೋಗಬೇಡಿ. ಸೊ ಗ್ರಹಗಳನ್ನು ಸರಿ ಮಾಡ್ಕೊಳ್ಬೇಕು, ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಸೊ ಗುರು ವ್ಯಯದಲ್ಲಿದ್ದಾನೆ, ಗುರು ಶಾಂತಿ ಆಗಬೇಕು. ನಾವು July 28 ಮಾಡ್ತಾ ಇದ್ದೇವೆ. ನಿಮ್ಮ ಕರ್ಮಸ್ಥಾನ 10ನೇ ಮನೆಯಲ್ಲಿ ಶನೇಶ್ವರ ವಕ್ರೀನಾಗಿ ಪರಮೋಚ್ಚ ಸ್ಥಿತಿಯಲ್ಲಿದ್ದಾನೆ. ನಿಮ್ಮ ಎಲ್ಲ ಉದ್ಯೋಗ ಸಂಬಂಧಿತ ಬಾಧೆಗಳು ಪರಿಹಾರವಾಗಬೇಕು, ಔದ್ಯೋಗಿಕ ಅಭಿವೃದ್ಧಿ ಆಗಬೇಕು ಅಂದರೆ ಶನಿ ಆರಾಧನೆ ಮಾಡಬೇಕು. July 28 ಶನಿ ಶಾಂತಿ ಮಾಡ್ತಾ ಇದ್ದೇವೆ. ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ, ಸಪ್ತಮದಲ್ಲಿ ಕೇತು ಇದ್ದಾನೆ. ರಾಹು ಕೇತುಗಳ ಪ್ರಭಾವ ಸ್ವಲ್ಪ ವಿಪರೀತವಾಗಿಯೇ ಆಗ್ತಾ ಇದೆ ನಿಮ್ಮ ನಿತ್ಯದ ಜೀವನದಲ್ಲಿ. ರಾಹುಕೇತು ಶಾಂತಿ ಮಾಡಬೇಕು. ನಾವು July 28 ಮಾಡ್ತಾ ಇದ್ದೇವೆ. ಮಹಾ ನವಗ್ರಹ ಎಲ್ಲಾ ಗ್ರಹಗಳಿಗೂ ಶಾಂತಿ ಹೋಮ ಮಾಡ್ತಾ ಇದ್ದೇವೆ. ನಿಮ್ಮ ಮೇಷರಾಶಿಯವರಿಗೆಲ್ಲ ಶತ್ರುಗಳ ಬಾಧೆ ಪರಿಹಾರಕ್ಕೋಸ್ಕರ ಶತ್ರು ನಿಗ್ರಹ ವಾರ ಈ ಹೋಮ ಮಾಡ್ತಾ ಇದ್ದೇವೆ. ನಿಮ್ಮ ವಾಸ್ತು ದೋಷಗಳಿಗೋಸ್ಕರ ಮಹಾವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದೃಷ್ಟಿ ದೋಷ, ಮಾಟಮಂತ್ರ, ಏನು ವಿಶೇಷವಾಗಿ ನಿಮ್ಮ ಕೋರ್ಟು ಕಚೇರಿ ಸಮಸ್ಯೆಗಳ ಪರಿಹಾರ, ಎಲ್ಲ ಸಮಸ್ಯೆ ಪರಿಹಾರವಾಗಬೇಕು ಅಂತ ರಾಕ್ಷೋಗ್ನ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಅವಿವಾಹಿತ ಮೇಷರಾಶಿಯವರಿಗೆ ವಿವಾಹ ಸಿದ್ಧಿಯಾಗಲಿ ಎನ್ನುವ ದೃಷ್ಟಿಯಿಂದ ನಾವು ಬಹಳ ವಿಶೇಷವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳನ್ನು ಮಾಡಿ ಎಲ್ಲ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಕಳಿಸ್ಕೊಡ್ತೇವೆ. ಜೊತೆಗೆ ವಿಶೇಷವಾಗಿ ಈ ಒಂದು ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚವನ್ನು ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲಿರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಮೇಷರಾಶಿ ಮತ್ತು ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.